ಇವತ್ತು ನಮ್ಮ ಸ್ಟಾರ್ಟ್ ಆದ್ರೆ ಇವತ್ತಿನ ದಿವಸ ಚುನಾವಣೆ ಪ್ರಾರಂಭವಾದಾಗಿಂದ ಮತ್ತು ನಮ್ಮ ಪಕ್ಷದ ಆದೇಶದ ಮೇಲೆ ಇವತ್ತಿನ ಎರಡೂ ಪಕ್ಷಗಳು NDA ಪಕ್ಷದ ಒಂದು ಅಭ್ಯರ್ಥಿಯಾಗಿರ್ತಕ್ಕಂಥ ಸುನಾಲ್ ಜೋಶಿ ಅವ್ರನ್ನ ಗೆಲ್ಲಿಸಬೇಕು ಮತ್ತು ಈ ಚುನಾವಣೆಯಲ್ಲಿ ಜಾತ್ಯತೀತ ಜನರ ಸಂಪೂರ್ಣವಾಗಿ ನಾವು BJP ಅಭ್ಯರ್ಥಿ ಜೋಶಿಯವ್ರನ್ನ ಗೆಲ್ಲಿಸಬೇಕನ್ನುವಂಥ ದೃಷ್ಟಿಯಿಂದ ಇದು 8 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲ ಸಂಚರಿಸಿ ಪಕ್ಷದ ಕಾರ್ಯಕರ್ತರು ನಮ್ಮ ನಾಯಕರುಗಳು ಮಾಜಿ ಮಂತ್ರಿಗಳು ಶಾಸಕರು ಎಲ್ಲರೂ ಸೇರಿಕೊಂಡು ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸಂಚರಿಸಿದ್ದೇವೆ. ಇವತ್ತು ಚುನಾವಣೆಯ ವಾತಾವರಣ ನೋಡಲಾಗಿ ಜನರಿಗೆ ನಾನು ಕುಟುಂಬ ಆಗಿದೆ. ನಾವು ಭಾಳ ಚುನಾವಣೆಯನ್ನು ನೋಡಿದ್ದೇವೆ. ಇವತ್ತು ಅನ್ಎಜುಕೇಟೆಡ್ ಜನ ಸರಿಯಾಗಿ ಓಟ್ ಹಾಕಂಗಿಲ್ಲ, ರೊಕ್ಕ ಕೊಟ್ಟು ಓಟ್ ಹಾಕ್ತಾರೆ, ಆದ್ರಿಗಳು ಅಂತ ಭಾವನೆ ಒಂದು ಕಾಲ. ಆದರೆ ಇವತ್ತು ಹೆಣ್ಣು ಮಕ್ಕಳಾಗಿರಲಿ ಮತ್ತು ವಯಸ್ಸಾಗಿರ್ತಕ್ಕಂಥವರು ಯುವಕರಲ್ಲಿ ಯುವಕರಾಗಿ ಅವ್ರ ತಲೆಯಾಗಿ ಏನೈತಪ್ಪ ಅಂತಂದ್ರೆ ದೇಶದ ರಕ್ಷಣೆ ಯಾರು ಮಾಡ್ತಾರೋ ಅವ್ರು ಬೆಂಬಲ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಇವತ್ತು ದೇಶಕ್ಕಾಗಿ ಮತ್ತು ದೇಶ ರಕ್ಷಣೆಗಾಗಿ. ಇವತ್ತು ಪ್ರಥಮ ಬಾರಿಗೆ ನಾನು ಚುನಾವಣೆಯನ್ನು ನಾನು ನೋಡ್ತಕ್ಕಂಥದ್ದು ಹಳ್ಳಿಗಳಲ್ಲಿ ಯಾರನ್ನೇ ಕೇಳಕ್ಕೆ ಹೋದ್ರೆ ಏನು ರಕ್ಷಣೆ ಮಾಡುವಂಥವ್ರಿರ್ತೀವಿ ದೇಶಕ್ಕೆ. ಹಾಗೆ ನಾವು ಹಿಂದೆ 3 ಸಲ ಪ್ರಧಾನಮಂತ್ರಿಗಳಾಗಿ ನಮ್ಮ ಪಕ್ಷದಲ್ಲೂ 6 ಮಂದಿ ಪ್ರಧಾನಮಂತ್ರಿಗಳಾಗಿದ್ದಾರೆ. ಆಗಿಲ್ಲ ಅಂತ ಆಗಿನ ರಾಜಕಾರಣ ಬೇರೆ ಇತ್ತು. 78ರಲ್ಲಿ ಇಂದಿರಾ ಗಾಂಧಿಯವರು ತಲೆಗೆ ದತ್ತವಾದ ಕೊಟ್ಟು ಬಂತು ಹೋದ್ರು. ದೇವೇಗೌಡರು ಅನ್ನೋ ಒಂದು 16 ಪಕ್ಷಗಳ ಬೆಂಬಲ ತಗೊಂಡ್ರು, ಅದು ಒಂಥರ ಬೇರೆ ಇತ್ತು.